ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ಬೆಳಗ್ಗೆಯಿಂದಲೂ ಕೂಡ ನೋಡ್ತಾ ಇದ್ದೀವಿ ಅಭಿಮಾನಿಗಳ ಸಾಗರವೇ ಹರಿದು ಬರ್ತಾ ಇದೆ ಯಾಕಂದ್ರೆ ಇದೊಂದು ದೊಡ್ಡ ಹಬ್ಬವಾಗಿ ಇವತ್ತು ಅದನ್ನ ನೋಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಈಗಲೂ ಕೂಡ ಬರ್ತಾನೆ ಇದ್ದಾರ ಹೇಗೆ ಈಗ ಬರುವಂತವರಿಗೆ ಅಂದ್ರೆ ಎಷ್ಟು ಟೈಮ್ ನಂತರ ಅವರಿಗೆ ಒಳಗೆ ಬಿಡುವಂತ ವ್ಯವಸ್ಥೆಗಳನ್ನು ಮಾಡಲಾಗ್ತಿದೆ ನೀವಾಗ್ಲೇ ಹೇಳ್ತಾ ಇದ್ರೆ ಅಂದ್ರೆ ಇನ್ನು ಕೂಡ ಸಾಕಷ್ಟು ಜನ ರಸ್ತೆಯಲ್ಲಿ ಇದ್ದಾರೆ ಅಲ್ಲಿಂದಲೇ ನೋಡುವಂತ ಪ್ರಯತ್ನಗಳು ಆಗುತ್ತೆ ಪಾಸ್ ಸಿಗದವರಿಗೆ ಅಂತ ಹೇಳಿ नविता खंडितवागलू इवत्तु बेळगिन जाव सुमार 8 गंटे इंदने अभिमानिगळु विधानसभा आगमिस्ता इद्दारे ಜೊತೆಗೆ ಮಧ್ಯಾಹ್ನ 2 ಗಂಟೆ ನಂತರ ವಿಧಾನಸಭದ ಒಳಗಡೆ ಪಾಸ್ ಇರೋರಿಗೆ ಒಳಗಡೆ ಬಿಡ್ತಾ ಇದ್ದಾರೆ ಈಗಲೂ ಕೂಡ ಸಾಕಷ್ಟು ಜನ ಅಭಿಮಾನಿಗಳು ವಿಧಾನಸಭದ ಹತ್ರ ಬರ್ತಾನೆ ಇದ್ದಾರೆ ಜೊತೆಗೆ ಪುನೀತ್ ರಾಜಕುಮಾರ್ ಏನು ಕರ್ನಾಟಕ ರತ್ನ ಪ್ರಶಸ್ತಿ ವಿತರಣೆಗೆ ರಜನಿಕಾಂತ್ ಹಾಗೂ ಎನ್‌ಟಿಆರ್ ಏನು ಆಗಮಿಸ್ತಾ ಇದ್ದಾರೆ ಅವರನ್ನು ಕೂಡ ನೋಡುವ ಒಂದು ಕುತೂಹಲದಿಂದ ಆಗ ಪ್ರೇಕ್ಷಕರು ಅಂದ್ರೆ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ ಇಲ್ಲಿ ನಿಮಗೆ ಒಂದು ಟೀಮ್ ಅನ್ನು ತೋರಿಸ್ತೀವಿ ಇವರೆಲ್ಲರೂ ಕೂಡ ದೊಡ್ಡ ಫ್ಯಾನ್ಗಳು ಪುನೀತ್ ರಾಜಕುಮಾರ್ ಗೆ ಒಂದು ದೊಡ್ಡ ಫ್ಯಾನ್ ಅಂತಾನೆ ಹೇಳಬಹುದು ಇದು ಒಂದು ಟೀಮ್ ಬಂದಿ ಸಕ್ಕಿ ಟೀಮ್ ಅಂತಾನೆ ಹೇಳಬಹುದು ಇವರೆಲ್ಲರೂ ಕೂಡ ಬೈಕ್ ರೈಡರ್ಸ್ ಗಳು ಬೆಂಗಳೂರಿನ ನಾನಾ ಭಾಗಗಳಲ್ಲಿ ಇಂದ ಇವರೆಲ್ಲ ಒಟ್ಟಿಗೆ ಸೇರಿ ಬೇರೆ ಬೇರೆ ಏರಿಯಾಗಳಿಗೆ ತಲುಪ್ತಾ ಇರತಕ್ಕಂತದ್ದು ಇಲ್ಲಿ ಒಂದು ಟೀಮ್ ಇದೆ ಜೊತೆಗೆ ಇದರ ಟೀಮ್ ಅಲ್ಲಿ ಪುನೀತ್ ರಾಜಕುಮಾರ್ ಜೊತೆಗೆ ಒಂದು ಬಾಲ್ಯದಲ್ಲಿ ಕಳೆದಂತ ಒಂದು ಫ್ರೆಂಡ್ಶಿಪ್ ಅಂದ್ರೆ ಫ್ರೆಂಡ್ ನಮ್ಮ ಜೊತೆಗೆ ಇದ್ದಾರೆ ಅಂದ್ರೆ ಒಂದೇ ಪಾರ್ಕ್ ನಲ್ಲಿ ಪುನೀತ್ ರಾಜಕುಮಾರ್ ಜೊತೆ ಆಟ ಆಡ್ತಾ ಇದ್ದಿದ್ದು ಸಾಕಷ್ಟು ವಿಚಾರಗಳು ಅವರು ನಮ್ಮ ಜೊತೆಗೆ ಹಂಚಿಕೊಳ್ಳಕ್ಕೆ ಇದ್ದಾರೆ ಅವರನ್ನೇ ಕೂಡ ಮಾತಾಡ್ಸೋಣ ಮೇಡಂ ಪುನೀತ್ ರಾಜಕುಮಾರ್ ಜೊತೆಗೆ ನೀವು ಕೂಡ ಸಾಕಷ್ಟು ವರ್ಷಗಳು ಒಂದು ಪಾರ್ಕ್ ಅಲ್ಲಿ ಆಗಿರಬಹುದು ಅಂದ್ರೆ ಮನೆ ಹತ್ರ ಇರತಕ್ಕಂತ ಮೈಸೂರಲ್ಲಿ ಅವರು ಒಂದು ಸ್ಕೂಲ್ ಅಲ್ಲಿ ಕಾನ್ವೆಂಟ್ ಅಲ್ಲಿ ಓದಬೇಕಾದ್ರೆ ಹೇಗೆ ಮೇಡಂ ಪುನೀತ್ ರಾಜಕುಮಾರ್ ಒಂದು ಸಣ್ಣದ ತಂದಲ್ಲಿ ಇರಬೇಕಾದ್ರೆ ಹೇಗಿತ್ತು ಅವರ ಆಟ ಎಲ್ಲ ಪುನೀತ್ ರಾಜಕುಮಾರ್ ಯಾವಾಗಲೂ ಈಗ ಬೆಳ್ದಾದ ಮೇಲೂ ಮಗುನೆ ಆಗ ನನ್ನ ಜೊತೆ ಇದ್ದಾಗಲೂ ನಾನು ಮಗುನೆ ಅವನು ಮಗುನೆ ಅವನು ಅಂತ ಹೇಳಷ್ಟು ನನಗೆ ಇತ್ತು ಅಷ್ಟು ಪ್ರೀತಿ ಇತ್ತು ಅಷ್ಟು ವಿಶ್ವಾಸ ಇತ್ತು ಯಾಕಂದ್ರೆ ಒಟ್ಟಿಗೆ ಒಂದೇ ಸರಸ್ವತಿಪುರಂ ಅಲ್ಲಿ ಇರ ಪಾರ್ಕ್ ಅಲ್ಲಿ ಆಟ ಆಡ್ತಾ ಇದ್ವಿ ನಾನು ರಜಕ್ಕೆ ಹೋಗ್ತಾ ಇದ್ದೆ ನಮ್ಮ ದೊಡ್ಡಪ್ಪ ಮನೆಗೆ ಅವರು ಅವರ ಆಂಟಿ ಮನೆಗೆ ಬರ್ತಾ ಇದ್ದ ನಾನು ಸಾಕಷ್ಟು ವರ್ಷ ಓದಾದ ಮೇಲೆ 3rd ಸ್ಟ್ಯಾಂಡರ್ಡ್ ಆದ ಮೇಲೆ ಬಿಟ್ಟು ಹೋದೆ ಆಮೇಲೆ ಅಲ್ಲಿ ಬಂದಾಗ ನಾವಿಬ್ರು ಆಟ ಆಡ್ತಾ ಇದ್ವಿ ತುಂಬಾ ಟೈಮ್ ಆಟ ಆಡೋದು ಇದೆ ಆದರೆ ಏನ್ ಜಾಸ್ತಿ ಹೇಳಕಾಗಲ್ಲ ಅದಾದ ಮೇಲೆ ತುಂಬಾ ಗ್ಯಾಪ್ ಅವನ್ ಬೆಂಗಳೂರು ನಾನ್ದೇ ಬೇರೆ ಸ್ಟಡೀಸ್ ಅವರ್ದೇ ಬೇರೆ ಸ್ಟಡೀಸ್ ಕುತೂಹಲ ಏನಂತಂದ್ರೆ ಪುನೀತ್ ರಾಜಕುಮಾರ್ ಸಣ್ಣ ವಯಸ್ಸಿನಲ್ಲಿ ನಿಮ್ಮ ಜೊತೆಗೆ ಆಟ ಆಡ್ತಾ ಇದ್ದ ಅಂದ್ರೆ ಅದು ಒಂದು ಖುಷಿಯ ವಿಚಾರ ಪುನೀತ್ ರಾಜಕುಮಾರ್ ಆಟದಲ್ಲಿ ತುಂಟಾಟ ಹೇಗಿತ್ತು ಮತ್ತೆ ಬಾಲಸ್ತು ಸಾಫ್ಟ್ ಮತ್ತೆ ಅವ್ರಿಗೆ ಯಾವ ತಿಂಡಿ ಇಷ್ಟ ನಿಮ್ಮ ಹತ್ರ ಏನಾದ್ರು ತಿಂಡಿ ಅಂತ ಕಿತ್ಕೊಳ್ಳೋದು ಏನಾದ್ರು ಮಾಡ್ತಾ ಇದ್ರೆ ಯಾವ ತರ ಚಕ್ಲಿ ಕೋಟ್ಬಳೆ ತುಂಬಾ ಇಷ್ಟ ಕರ್ದಿರೋ ಐಟಮ್ ನಾನ್ ವೆಜ್ ಬಿಡಿ ಅದು ಯಾವಾಗ್ಲೂ ಇಷ್ಟ ನಾನ್ ವೆಜಿಟೇರಿಯನ್ ಸೊ ನಾನ್ ಕೊಡ್ತಾ ಇದ್ದಿದ್ದು ಅವನ್ಗೆ ಚಕ್ಲಿ ಕೊಟ್ಬಳೆ ಸೊ ಚಕ್ಲಿ ಕೊಟ್ಬಳೆನ ಕಿತ್ಕೊತಾ ಇದ್ದ ಯಾವಾಗ್ಲೂ ಕಿತ್ಕೊಂಬಿಟ್ಟು ತಿನ್ನೋದು ನಾವಿಬ್ರು ತಿಂತಾ ಇದ್ವಿ ಇಬ್ರು ಆಟ ಆಡ್ತಾ ಇದ್ವಿ ಜೊತೆಗೆ ಅದು ಒಂದು ಮೆಮೊರಿ ಆಮೇಲೆ ಹಂಚ್ಕೊಂಡು ಮಾತಾಡೋ ಅಷ್ಟು ಅವರು ಬ್ಯುಸಿ ಆದ್ರು ನಾನು ನನ್ನ ಲೈಫಲ್ಲಿ ಬ್ಯುಸಿ ಆದೆ ಸೊ ಈ ತರ ಇವತ್ತು ಇಲ್ಲಿ ಬಂದು ನಿಂತು ಅವ್ರ ಬಗ್ಗೆ ಮಾತಾಡೋದು ನನಗೆ ತುಂಬಾ ಖುಷಿ ತುಂಬಾ ಒಳ್ಳೆ ಅವಕಾಶ ಸಿಕ್ಕಿದೆ ನಾನು ಸಖಿ ಗ್ರೂಪ್ ಜೊತೆ ಬಂದಿದ್ದೀನಿ ಇವತ್ತು ಇಂತ ಒಳ್ಳೆ ದಿವಸದಲ್ಲಿ ನನಗೆ ಹೆಮ್ಮೆ ಸಣ್ಣ ವಯಸ್ಸಲ್ಲಿ ನೀವು ಹೇಳಿದ್ವಿ ಪುನೀತ್ ರಾಜಕುಮಾರ್ ಅವ್ರ ಜೊತೆ ಆಟ ಆಡ್ತಾ ಇದ್ವಿ ಅಂತ ರಾಘವೇಂದ್ರ ರಾಜಕುಮಾರ್ ಶಿವರಾಜಕುಮಾರ್ ಕೂಡ ಬಂದು ನಿಮ್ ಜೊತೆಗೆ ಒಂದು ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಜಕುಮಾರ್ ಅವ್ರನ್ನ ಒಂದೇ ಸಲ ಭೇಟಿ ಮಾಡಿದ್ದೆ ಹೆಂಗೆ ಅಂದ್ರೆ ಅವ್ರ ಅಮ್ಮ ಅಸಿಸ್ಟೆಂಟ್ ಬಂದು ನಮ್ಮ ಅಪ್ಪ ಅವ್ರಿಗೆ ಎಲ್ಲ ಫ್ರೆಂಡ್ಸ್ ಆವಾಗ ಶುರುಲಿ ಪಿಕ್ಚರ್ ಅಲ್ಲಿ ನಮ್ಮ ಅಕ್ಕಂಗೆ ಇಷ್ಟ ಆಯ್ತು ಮಾಡೋದಕ್ಕೆ ಆ ಟೈಮ್ ಅಲ್ಲಿ ಸಿಕ್ಕಿದ್ದು ಆವಾಗ ಒಂದೆರಡು ಸಲ ಅವರು ಅಷ್ಟೇ ಎಂತ ಒಳ್ಳೆ ಮನುಷ್ಯ ಆಮೇಲೆ ಅಣ್ಣ ತಮ್ಮಂದ್ರಿಗೂ ಅಷ್ಟೇ ಅಪ್ಪುಗೆ ಆಮೇಲೆ ಶಿವಣ್ಣ ಅವ್ರಿಗೆ ಎಲ್ಲ ತುಂಬಾ ಗ್ಯಾಪ್ ಇದ್ದ ಎಲ್ಲ ಎಷ್ಟು ಪ್ರೀತಿ ಎಷ್ಟು ಮರ್ಯಾದೆ ಅದು ಎಲ್ಲ ನೋಡಿ ಕಲಿಬೇಕು ಎಷ್ಟು ಅಪ್ಪೋರ್ ಬೆಳೆದಿದ್ರು ಅವ್ರು ಯಾವಾಗ್ಲೂ ಒಂದು ಮಗು ಶಿವು ಅಣ್ಣ ಶಿವಣ್ಣಂಗೆ ಸೊ ಅದನ್ನು ಇನ್ನೊಂದು ಕೊನೆಯ ಪ್ರಶ್ನೆ ಪುನೀತ್ ರಾಜಕುಮಾರ್ ಜೊತೆಗೆ ನೀವು ಅವ್ರ ಜೊತೆಗೆ ಯಾವತ್ತನ ಕಿತ್ತಾಡಿದ್ರ ಆಟ ಆಡ್ಬೇಕಾದ್ರೆ ಕಿತ್ತಾಡಿಲ್ಲ ಆ ಮಗುವನ್ನ ಅಪ್ಪು ಯಾವಾಗ್ಲೂ ಮಗುನೆ ಕಿತ್ತಾಡಿಲ್ಲ ಏನಾದ್ರು ಬೇಕಾದ್ರೆ ಕೊಟ್ಬಿಟ್ಟು ನೀ ತಿನ್ನು ಅಂತ ಕೊಡ್ತಾ ಇದ್ರು ಹೊತ್ತು ಯಾವತ್ತು ಯಾರ ಹತ್ರ ಕಿತ್ಕೊಂಡಿಲ್ಲ ಅಂದ್ರೆ ಆಸೆ ನಂಗ್ ಕೊಡು ಕೊಡು ಅಂತ ನಾವಿಬ್ರು ಆಯ್ತು ತಗೋ ಅಂತ ಇಬ್ರು ಹಂಚ್ಕೊಂಡು ತಿಂದಿದೀವಿ ಹೊತ್ತು ಆತರ ಇನ್ನ ಯಾವತ್ತು ಯಾರ ಹತ್ರ ಕಿತ್ತಿಲ್ಲ ಅವರು ಎಲ್ಲಾರ್ಗು ಕೊಟ್ಟಿದ್ದಾರೆ ಅದು ದೊಡ್ಡತನ ಯಾವಾಗ್ಲೂ ಅವರಲ್ಲಿ ಇತ್ತು ಇನ್ನೊಂದು ವಿಚಾರ ನೀವು ಹೇಳಿದ್ರೆ ದಯವಿಟ್ಟು ಇಲ್ಲಿ ಬನ್ನಿ ನೀವು ಇಬ್ರು ಕೂಡ ಕ್ಲಾಸ್ಮೇಟ್ಸ್ ಅಂತ ಹೇಳ್ತಾ ಇದ್ರಿ ಸೊ ಟೆಸ್ಟ್ ಎಕ್ಸಾಮ್ಸ್ ಎಲ್ಲ ಬರಿತಾ ಇದ್ದಾಗ ಏನಾದ್ರು ಕಾಪಿ ಮಾಡೋದು ಅದೆಲ್ಲ ತೋರಿಸುವಂತ ಕೇಳಿದಾರ ನಾವಿಬ್ರು ಬೇರೆ ಬೇರೆ ಸೆಕ್ಷನ್ ಅಲ್ಲಿ ಇದ್ವಿ ಎಲ್ಲ ಅವರು ಕನ್ನಡ ತಗೊಂಡಿದ್ರು ನಾನು ಹಿಂದಿ ತಗೊಂಡಿದ್ದೆ ಸೊ ನಾನು ಕನ್ನಡ ಕ್ಲಾಸ್ ಅಲ್ಲಿ ಸಿಗ್ತಾ ಇರ್ಲಿಲ್ಲ ಬೇರೆ ಇದ್ರಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ ಗರ್ಲ್ಸ್ ನ ಬೇರೆ ಕೂಡಿಸ್ತಾ ಇದ್ರು ಬಾಯ್ಸ್ ನ ನಾನು ಯಾವತ್ತೂ ಆತರ ಚೇಷ್ಟೆ ನೋಡಿಲ್ಲ
ಆಮೇಲೆ ಅಷ್ಟೊಂದು ಗ್ಯಾಪ್ ಕಾ ಇಲ್ಲ ಅವರು ಯಾರ ಹತ್ರ ಕಿತ್ತಾಡಿರೋದಂತ ನನ್ನ ಯಾವುದು ಗ್ಯಾಪ್ ಕಾ ಇಲ್ಲ ಇಲ್ಲ ನನ್ನ ಜೊತೆ ತುಂಟಾಟ ಅಂದ್ರೆ ಯಾವಾಗಲೂ ಮಕ್ಕಳದು ಇರುತ್ತೆ ಅಲ್ಲ ಪೆನ್ಸಿಲ್ ಲೆಡ್ ಮುರಿಯೋದು ರಬ್ಬರ್ ಕಟ್ ಮಾಡೋದು ಬ್ಯಾಗ್ ಹಾಕೋದು ಅದೆಲ್ಲ ಇರ್ತಿತ್ತು ನಾನು ಮಾಡಿದೀನಿ ಅವನು ಮಾಡಿದ್ದಾರೆ ನಿಮ್ಮಿಬ್ಬರಲ್ಲಿ ಕೂಡ ಸಾಕಷ್ಟು ಒಂದು ಜಗಳ ಆದಾಗ ಯಾರು ಕೋಪ ಮಾಡ್ಕೊಂಡು ಸಾರಿ ಕೇಳೋದು ಅಥವಾ ಏನಾದರೂ ಅಷ್ಟೊಂದೆಲ್ಲ ಟೈಮ್ ಇರ್ತಿರ್ಲಿಲ್ಲ ಸ್ಕೂಲ್ ಆದ್ಮೇಲೆ ಆಯ್ತು ಯಾವಾಗ ಲಂಚ್ ಬ್ರೇಕ್ ಪಿಟಿ ಅಷ್ಟೇನೆ ತುಂಬಾ ಜಾಸ್ತಿ ಅಂತ ಇಲ್ಲ ಎಲ್ ಕೆಜಿ ಒಟ್ಟಿಗೆ ಇದ್ವಿ ಆಮೇಲೆ ಬೇರೆ ಬೇರೆ ಸೆಕ್ಷನ್ ಅಲ್ಲಿ ಹೋಗ್ತಾ ಇದ್ದಿದ್ದು ಯಾವಾಗ ಪಿಟಿ ಟೈಮ್ ಲಂಚ್ ಟೈಮ್ ಇರ್ತಿತ್ತು ಅಷ್ಟೇ ಸಮ್ಮರ್ ವೆಕೇಶನ್ ಬಂದಾಗ ಪಾರ್ಕ್ ಅಲ್ಲಿ ಆಟ ಮೈಸೂರು ಅಷ್ಟೇ ಸೊ ಪುನೀತ್ ರಾಜ್ಕುಮಾರ್ ಯಾವತ್ತಾನೆ ಕೇಳಿದ್ರ ನನಗೆ ಇಷ್ಟವಾದ ತಿಂಡಿ ಈ ತರ ತಗೊಂಬಾ ನೀನು ನಿಮ್ಮ ಮನೆಯಿಂದ ಅಂತ ಏನಾದ್ರು ಇಲ್ಲ ಆ ತರ ಎಲ್ಲ ಯಾವತ್ತು ಡಿಮ್ಯಾಂಡ್ ಇಲ್ಲ 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 ಏನಾರು ತಂದ್ರೆ ಕೈಯಲ್ಲಿ ನೋಡಿದ್ರೆ ವಿ ಯೂಸ್ ಟು ಶೇರ್ ಕೊಡಲ್ವ ನನಗೆ ಅಂತ ಆಮೇಲೆ ಕೊಡಲ್ಲ ಕೊಡಲ್ಲ ಅಂತ ಹಾಗಾದ್ರೆ ನಾನು ಇದಾಟ ಆಡ್ತೀನಿ ಜಾಸ್ತಿ ನೀನ್ ಇದಾಟ ಅದು ಮಕ್ಕಳ ಇದು ಅವಾಗ ಅಷ್ಟೆಲ್ಲ ತೋಚಲ್ಲ ಅಷ್ಟು ಕಿತ್ತಾಟ ಅಂತ ಏನಿಲ್ಲ ಏನಿದ್ರು ಒಳ್ಳೆ ಮೆಮೊರೀಸ್ ಫೈನಲ್ ಆಗಿ ಪುನೀತ್ ರಾಜ್ಕುಮಾರ್ ನ ಮಾತಾಡ್ಸಿದಿರಾ ಅವರು ಒಂದು ಹೀರೋ ಆದ್ಮೇಲೆ ಹೀರೋ ಆದ್ಮೇಲೆ ಮಾತಾಡ್ಸಿಲ್ಲ ಶುರುಲಿ ಮಾತಾಡ್ಸಿದ್ದೆ ಒಂದ್ಸಲಿ ವಿಲ್ಸನ್ ಗಾರ್ಡನ್ ಹತ್ರ ಬಂದಿದ್ರು ನಾನು ಅವಾಗ ಡಾಕ್ಟರ್ ಜೊತೆ ಕೆಲಸ ಮಾಡ್ತಾ ಇದ್ದೆ ಅವಾಗ ಮೆಡಿಸನ್ಗೆ ಅಂತ ಬಂದಿದ್ದು ಆವಾಗ ಒಂದ್ಸಲಿ ಭೇಟಿ ಆಗಿದ್ದು ಅಷ್ಟೇ ಅವಾಗ ಗ್ರಾನೈಟ್ ಬಿಸ್ನೆಸ್ ಮಾಡ್ತಾ ಇದ್ರು ಶೋ ಮಾಡಿದ್ರು ಇನ್ನ ಅಷ್ಟು ಮಟ್ಟಕ್ಕೆ ಹೋಗಿರ್ಲಿಲ್ಲ ಅಷ್ಟೇ ಸೊ ಇದಿಷ್ಟು ಕೂಡ ನವಿತಾ ಸಾಕಷ್ಟು ಪುನೀತ್ ರಾಜ್ಕುಮಾರ್ ಒಂದು ಬಾಲ್ಯದ ಬಗ್ಗೆ ಅವರ ಸ್ನೇಹಿತೆ ನಮ್ಮ ಜೊತೆಗೆ ಹಂಚಿಕೊಂಡಿರ್ತಕ್ಕಂಥ ನಿಜಕ್ಕೂ ಕೂಡ ಸಂತೋಷದ ವಿಚಾರ ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಅವ್ರ ಹತ್ತ ಇರ್ತಕ್ಕಂಥ ಕೊಡಬಳೆ ಚಕ್ಲಿಯನ್ನ ತಗೊಂಡು ತಿಂತಾ ಇದ್ದು ಅನ್ನೋದು ಕೂಡ ಅವರ ಮಾತುಗಳಲ್ಲಿ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ನವಿತಾ ಓಕೆ ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ ಇನ್ನು ಸದಾಶಿವನಗರದಲ್ಲಿರೋ ಪುನೀತ್ ರಾಜ್ಕುಮಾರ್ ಮನೆ ಬಳಿಯೂ ಅಭಿಮಾನಿಗಳು ಆಗಮಿಸುತ್ತಿದ್ದಾರೆ ಪುನೀತ್ ಮನೆ ಮೇಲೂ ಕನ್ನಡದ ಬಾವುಟವನ್ನು ಹಾರಿಸಲಾಗಿದೆ ಇದೇ ವೇಳೆ ಮನೆ ಬಳಿ ಬಾಲಕನೊಬ್ಬ ಕನ್ನಡ ಬಾವುಟ ಹಿಡಿದು ಸ್ಕೇಟಿಂಗ್ ಆಡಿದ್ದಾನೆ ಇನ್ನು ರಜನಿಕಾಂತ್ ಅವರ ಸ್ನೇಹಿತ ರಘುನಂದನ್ ಕೂಡ ಅಪ್ಪು ನಿವಾಸದ ಬಳಿ ಭೇಟಿ ಮಾಡಿದ್ದಾರೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಈ ದಿನ ನಮ್ಮ ವೈಯಾಲಿ ಕಾವಲ್ ಕನ್ನಡ ಭುವನೇಶ್ವರಿ ಆಟೋ ಚಾಲಕರ ತಂಡದಿಂದ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಮಾಡಿ ಇವತ್ತು ಪ್ಯಾಲೇಸ್ ಗುಟ್ಟಳ್ಳಿ ಎಲ್ಲ ರೌಂಡ್ ಹೊಡ್ಕೊಂಡು ಇವತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯಸ್ಮರಣೆ ಅಂಗವಾಗಿ ಇವತ್ತು ಅವರದು ಅನ್ನದಾನ ಶಿಬಿರವನ್ನ ಎಲ್ಲ ಏರ್ಪಡಿಸಲಾಗಿದೆ ಇವತ್ತು ನಾವು ಮಾಡ್ತಿರುವಂತಹ ಕೆಲಸ ಯಾಕೆ ಅಂತಂದ್ರೆ ಇಷ್ಟಿದಾಗ ಮಾಡ್ತಾ ಇದೀವಿ ಅಂದ್ರೆ ಅವರು ಮಾಡಿರುವಂತಹ ಕೆಲಸದಲ್ಲಿ ನಾವು ಎಳ್ಳಮನೆಯಷ್ಟು ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರವಾಗಿ ಅವರನ್ನ ಅವರ ಫೋಟೋವನ್ನು ಇಟ್ಕೊಂಡು ಇವತ್ತು ಎಲ್ಲ ಆಟೋ ಚಾಲಕರು ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸುತ್ತಿದ್ದಾರೆ ಯಾಕೆಂದ್ರೆ ಇವತ್ತು ಅವರು ಮಾಡಿರುವಂತದ್ದು ನಮ್ಮ ಏನು ಮಾಡ್ಲಿಕ್ಕಾಗಲ್ಲ ಇವತ್ತು ಯಾರೂ ಮಾಡ್ಲಿಕ್ಕಾಗಲ್ಲ ಅಂತದನ್ನ ಮಾಡಿದ್ದಾರೆ ಅವರ ಪುಣ್ಯ ಸ್ಮರಣೆಯ ಅಂಗವಾಗಿ ಕೂಡ ಇವತ್ತು ಈ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದೇವೆ ಎಷ್ಟು ಆಟೋಗಳಲ್ಲಿ ಎಷ್ಟು ಫೋಟೋ ಹಾಕೊಂಡಿದೆ ಜೊತೆ ಡಾಕ್ಟರ್ ರಾಜ್ಕುಮಾರ್ ಪ್ರತಿಮೆ ಕೂಡ ಇದೆ ಇವತ್ತು ನಮ್ಮ ರಾಜಣ್ಣನವರು ನಮ್ಮ ಪದ್ಮಭೂಷಣ ರಾಜ್ಕುಮಾರ್ ಅವರ ಆತ್ಮ ಪರಮ ಭಕ್ತರು ಅವರು ಯಾಕೆಂದ್ರೆ ಅವರ ಆಟೋದಲ್ಲಿ ರಾಜ್ಕುಮಾರ್ ಮತ್ತೆ 25-30 ಆಟೋಗಳಿಗೆ ಪುನೀತ್ ರಾಜ್ಕುಮಾರ್ ಅವರ ಫೋಟೋವನ್ನ ಕಟ್ಕೊಂಡು ಇವತ್ತು ಮೆರವಣಿಗೆ ಬಂದಿದ್ದೀವಿ ಮಾತಾಡ್ತೀರಾ ಸರ್ ನಿಮ್ಮ ಹೆಸರು ಸರ್ ನಿಮ್ಮ ಹೆಸರು ಕೃಷ್ಣಯ್ಯ ಅಭಯ ಸಮಾಜ ಸೇವಾ ಸಂಸ್ಥೆಯ ಸಂಸ್ಥಾಪನಾ ರಾಜ್ಯಾಧ್ಯಕ್ಷ ಸ್ವಲ್ಪ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ